प्रणमामि नारायणं सुरगुरुं जगदेकनाथं भक्तप्रियं सकललोक नमस्कृतं च त्रैगुण्यवर्जितमजं विभुमध्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सतां हरिः ॐ। धार्तराष्ट्रगृहं याहीत्यत दुर्योधनो वदत् परस्पर विरोधार्थं पांडवानामिदं वचः। धार्तराष्ट्र ಈ ದ್ಯೂತದ ಸಭೆಯನ್ನ ಏರಿಸಿದರ ಮತ್ತೊಂದು ಮುಖ್ಯ ಉದ್ದೇಶ ಏನು ಅನ್ನುವುದು ಇಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ದುರ್ಯೋಧನನ ಸ್ನೇಹಿತನಾಗಿದ್ದ ಕರ್ಣ ಅಪತಿರ್ಹ್ಯಸಿ, ನೀನು ಗಂಡನಿಲ್ಲದವಳಾಗಿದ್ದಿ, ಹೊರಡು ದುರ್ಯೋಧನನ ಮನೆಗೆ, ಇರು ಅಲ್ಲೇ ಸೇವಕಳಾಗಿ ಅನ್ನುವ ರೀತಿಯ ಮಾತುಗಳನ್ನ ಎಲ್ಲರೂ ಸೇರಿ ಆಡ್ತಾರೆ. ಕರ್ಣನು ಹೇಳ್ತಾನೆ, ಅದನ್ನು ದುರ್ಯೋಧನನು ಹೇಳ್ತಾನೆ. ಧಾರ್ತರಾಷ್ಟ್ರಗೃಹಂ ಯಾಹಿ ಅಂತ ಹೇಳಿದಾಗ ದುರ್ಯೋಧನ ಹೇಳ್ತಾನೆ, ಯಾಕೆ ಹೇಳ್ತಾನೆ ಅಂದ್ರೆ ಪರಸ್ಪರ ವಿರೋಧಾರ್ಥಂ ಪಾಂಡವಾನಾಂ ಇದಂ ವಚಃ. ಪಾಂಡವರಲ್ಲಿ ಪರಸ್ಪರ ಭೇದ ಉಂಟಾಗಲಿ, ಅವರಲ್ಲಿರುವ ಒಳಗಿನ ಒಗ್ಗಟ್ಟು ಒಡೆದು ಹೋಗಲಿ ಅನ್ನುವ ದೃಷ್ಟಿಯಿಂದ, ಅಂದ್ರೆ ಅವರ ನಡುವೆ ಒಗ್ಗಟ್ಟು ಹಾಳಾದ್ರೆ ನಾನು ಈ ರಾಜ್ಯದಲ್ಲಿ ಸುಖವಾಗಿ ಆಳ್ತೇನೆ. ಏನೋ ಸ್ಟ್ರೈಕ್ ಅನಿಸಿದ್ರೆ, ಹೌದು, ನಮ್ಮ ನಡುವೆಯೂ ಹಿಂದೂಗಳ ನಡುವೆ ಪರಸ್ಪರ ಕಚ್ಚಾಟವನ್ನು ತಂದಿಟ್ಟು ನಾವು ಸುಖವಾಗಿ ಆಳ್ತೇವೆ ಅನ್ನುವ ರಾಜಕಾರಣದ ದುಷ್ಟ ಬುದ್ಧಿಯೇ ದುರ್ಯೋಧನ. ಇದಕ್ಕಿಂತ ಬೇರೆ ಏನೂ ಇಲ್ಲ. ನಮ್ಮ ನಡುವಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯವನ್ನೇ ಮತ್ತೆ ಮತ್ತೆ ಎತ್ತಿ ಹಿಡಿದು, ಒಂದು ಕಡೆಯಿಂದ ಮಡೆ ಸ್ನಾನ, ಇನ್ನೊಂದು ಕಡೆಯಿಂದ ಜಾತಿವಾದ, ಮತ್ತೊಂದು ಕಡೆಯಿಂದ ಅಸ್ಪೃಶ್ಯತೆ, ಮತ್ತೊಂದು ಕಡೆ ಎಲ್ಲಿ ಇಲ್ಲ ಸಮಸ್ಯೆ. ಈ ಸಮಸ್ಯೆ ಎರಡು ರೀತಿಯ ಮುಖಗಳಿವೆ ಇಲ್ಲಿ. ಏನಾದರೂ ಈ ದೇಶದ ಸೌಕರ್ಯ ಬಗ್ಗೆ ಮಾತಾಡುವಾಗ ಹಿಂದೂಗಳು 80% ಆಗ್ಬಿಡ್ತಾರೆ. ಅದೇ ಈ ದೇಶದ ಬಗ್ಗೆ ಕೆಟ್ಟದನ್ನ ಹೇಳಲಿಕ್ಕೆ ಬಂದಾಗ ಅಥವಾ ಅದರಲ್ಲಿರುವ ವಿಭಾಗಗಳನ್ನು ಮಾತಾಡುವಾಗ, ಎಷ್ಟೇ ವಿಭಾಗಗಳಿದ್ರೂ ಉಳಿದವರಲ್ಲಿ ಅವರ ಒಟ್ಟಂದದ ಸಮೂಹವನ್ನೇ ಗುರುತಿಸಿ ಆನ್ಯಕೋಮು ಅಂತ ಹೇಳಿ ಮುಗಿಸ್ಬಿಡ್ತಾರೆ. ಆದರೆ ಅದೇ ಹಿಂದೂಗಳಲ್ಲಾದಾಗ ಅವನ ಪ್ರತ್ಯೇಕವಾದ ಜಾತಿ, ಅವನ ಮತ, ಅವನ ಆಚಾರ್ಯರು, ಅವನು ಏನ್ ಕೆಲಸ ಮಾಡ್ತಾನೆ, ಎಲ್ಲದರ ಡೀಟೇಲ್ ಹಾಕಿ ಇಂಥ ಅನರ್ಥಗಳನ್ನು ಮಾಡಿದ್ದಾನೆ ಅಂತ ಒತ್ತಿ 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 ಇದು ಈ ತರ ನಡೆದದ್ದು ಇದೇ ಮೊದಲಲ್ಲ ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ಸೌಕರ್ಯಗಳನ್ನು ಒದಗಿಸುವ ವಿಷಯದಲ್ಲೂ ಇದೇ ಅನರ್ಥಗಳನ್ನು ಮಾತಾಡ್ತಾರೆ. ನಮ್ಗೆ ಅದು ಅರ್ಥವೇ ಆಗುದಿಲ್ಲ. ಯಾಕೆ ಮೂರು ವರ್ಗಗಳನ್ನು ಮಾತಾಡುವಾಗ ಒಂದು ವರ್ಗದ ಬಗ್ಗೆ ಮಾತ್ರ ಇಷ್ಟು ಬಿಡಿಸಿ ಬಿಡಿಸಿ ಮಾತಾಡ್ತಾರೆ ಅನ್ನೋದು ನಮ್ಗೆ ಅರ್ಥ ಆಗಲ್ಲ. ಇದರ ಹಿಂದೆ ಇರುವುದು ದುರ್ಯೋಧನನದ್ದೇ ತಲೆ. ಅವರ ನಡುವಿನ ಒಡಕನ್ನ ಗಟ್ಟಿಗೊಳಿಸಿದ್ರೆ ನಾನು ಕಾಲ ಇನ್ನಷ್ಟು ರಾಜ್ಯಭಾರ ಮಾಡಬಹುದು ಅನ್ನುವ ಯೋಚನೆ ಅಷ್ಟೆ. ಇದರ ಬಗ್ಗೆ ನಾವು ಯೋಚನೆ ಮಾಡಿದಷ್ಟು ಮಾಡಿದಷ್ಟು ಆಶ್ಚರ್ಯ ಅನಿಸುತ್ತೆ. ಭಾರತ ನಮ್ಮನ್ನೇ ನಮಗೆ ಮತ್ತೆ ಮತ್ತೆ ಪರಿಚಯಿಸ್ತಾ ಇರುತ್ತೆ ಅಂತ. ಹಾಗಂತ ಹೇಳಿ ನಾನು ಭಿನ್ನಾಭಿಪ್ರಾಯ ಇಲ್ಲ ಅಥವಾ ಅದು ಸರಿ ಅನ್ನುವ ಅಭಿಪ್ರಾಯದಲ್ಲಿ ಹೇಳುತ್ತಿಲ್ಲ. ಖಂಡಿತ ನಾವು ತಿದ್ದಿಕೊಳ್ಳಬೇಕಾದದ್ದು ಎಲ್ಲೋ ಯಾವುದೋ ತಪ್ಪು ಗ್ರಹಿಕೆಗಳಿಂದ ಅನರ್ಥಗಳಿಗೆ ಈಡಾದದ್ದನ್ನು ನಾವು ತಿದ್ದಿಕೊಳ್ಳಲೇಬೇಕಿದೆ. ಹಾಗಂತ ಇಲ್ಲಿರುವ ಆಚರಣೆ, ಅನುಷ್ಠಾನ, ಇದಕ್ಕಿರುವ ಬದ್ಧತೆ, ಇದು ನಮ್ಮನ್ನ ಉಳಿಸ್ತಾ ಇರುವ ರೀತಿ, ಇದರಿಂದ ನಡೆಯಬೇಕಾದ ಜೀವನದ ರೀತಿ, ಇದು ಯಾವುದು ಕೂಡ ಕೇವಲ ಒಂದು ದಿವಸಕ್ಕೋಸ್ಕರ ಬದುಕಲಿಕ್ಕೋಸ್ಕರ ನಿರ್ಮಾಣಗೊಂಡಂತಹ ನನ್ನ ಸೆಲ್ಫ್ ಸೆಂಟರ್ಡ್ ಆದಂತಹ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡಲಿಕ್ಕೆ ಇರುವಂತಹ ಮಾತುಗಳಲ್ಲ. ನಮ್ಗೆ ಇವತ್ತು ಹೇಳಿಕೊಡುವಂತದ್ದೇನು
ಸ್ಟ್ರಗಲ್ ಮಾಡಬೇಕಾದದ್ದೇ ಜೀವನ ಅಂತ. ನಮ್ಮಲ್ಲಿ ಕಾಲೇ ವರ್ಷದ ಪರ್ಜನ್ಯ ಪೃಥಿವೀ ಸಸ್ಯ ಶಾಲಿನಿ ದೇಶೋಯಂ ಕ್ಷೋಭರಹಿತ, ಇಡೀ ದೇಶಕ್ಕೆ ಕ್ಷೋಭ ಉಂಟಾಗದಂತೆ ಬದುಕು ಉಂಟಾಗ್ಲಿ, ನನ್ನ ಬಗೆಗೆ ನಾನು ಹೋರಾಡಿ ನನ್ನ ಜೀವನ ನಡೆಸಬೇಕು ಅಂತ ಹೇಳಲೇ ಇಲ್ಲ. ಜೀವನ ಹೋರಾಟ ಹೌದು, ಆದ್ರೆ ಯಾರ ಜೊತೆಗೆ? ಮೂರನೇವ್ರ ಜೊತೆಗಲ್ಲ, ನನ್ನ ಜೊತೆಗೇನೆ. ನಾನು ನನ್ನ ಜೊತೆಗೆ ಹೋರಾಟ ಮಾಡ್ಬೇಕು ಹೊರತು ಉಳಿದ ನನ್ನಕ್ಕಿಂತ ಹೊರತಾದ ಇನ್ನೊಬ್ಬರ ಜೊತೆಗಿನ ಹೋರಾಟ ಅಲ್ಲ. ಆದ್ರೆ ವಿದೇಶಿಯ ಚಿಂತನೆಗಳಲ್ಲಿ ಇರುವಂತಹದ್ದು, ಅದು ಡಾರ್ವಿನ್ ಥಿಯರಿಯಿಂದ ಆರಂಭಿಸಿ ಇಲ್ಲಿಯ ತನಕ ಎಲ್ಲಾ ಚಿಂತನೆಗಳು ಕೂಡ, ಹೊಡಿ ಬಡಿ ಗೆಲ್ಲು ನಿನ್ನನ್ನ ಸ್ಥಾಪಿಸಿಕೋ, ಅವ್ರು ಹೊಡಿ ಬಡಿ ಕಡಿ ಅಂತ ಅನ್ನುವ ಮಾತುಗಳನ್ನ ಹೇಳಿದ್ರೆ ಅದು ಆತ್ಮನೇಕೇನ ಯುದ್ಧಸ್ವ, ನಿನ್ನೊಡನೆ ನೀನು ಹೋರಾಡು ಅಂತ ಯುಧಿಷ್ಠಿರನಿಗೆ ಭೀಮಸೇನ ಹೇಳುವ ಮಾತು. ನಮ್ ಜೊತೆಗೆ ಹೋರಾಡುವುದಲ್ಲ ಅಂತ ಅಂದ್ರೆ ಈ ಅಂಶದಲ್ಲಿ ದುರ್ಯೋಧನ ಇವತ್ತಿಗೂ ಚೆನ್ನಾಗಿ ನಮ್ಮ ಎಲ್ಲಾ ಖಾತೆಗಳನ್ನು ಕೂಡ ತನ್ನ ಕಡೆಗೆ ವರ್ಗಾವಣೆ ಮಾಡಿಕೊಂಡು ನಮಗೆ ಗೊತ್ತಾಗದಂತೆ ನಮ್ಮನ್ನ ಅಳತಾ ಇದ್ದಾರೆ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ನಾವಿನ್ನು ಜಗಳ ಆಡುವುದರಲ್ಲೇ ನಿಸ್ಸೀಮರು ಅಂತ ಭಾವಿಸಿ ಕೂತಿದ್ದೆ. ಪರಸ್ಪರ ವಿರೋಧಾರ್ಥಂ ಪಾಂಡವಾನಾಂ ಇದಂ ವಚಃ, ಪಾಂಡವರ ನಡುವೆ ಪರಸ್ಪರ ವಿರೋಧ ಉಂಟಾಗಲಿ ಅನ್ನುವ ಕಾರಣಕ್ಕಾಗಿ ಈ ಮಾತಾಡಿದ. ಯುಧಿಷ್ಠಿರೋ ದುಃಖ ಹೇತುಸ್ತವೈಕೋ ಯದ್ಯೇನ ಮನ್ಯೇನ ಗುರುನ್ನ ಏಷಃ ಇತಿ ಬ್ರೂಯರಥವಾ ಭೀಮ ಪಾರ್ಥೌ ಯೇ ಕೋಪಿ ವಾ ಭೀಮ ಇಹೋತ್ಸುಜೇ ತ್ವಾಂ. ಸಭೆಗೆ ಗಟ್ಟಿಯಾಗಿ ಹೇಳುವಂತೆ ಒತ್ತಾಯ ಮಾಡ್ತಾನೆ ಯುಧಿಷ್ಠಿರನೇ ನಮ್ಮ ದುಃಖಕ್ಕೆ ಮೂಲ ಕಾರಣ, ಅವನು ನಮಗೆ ಹಿರಿಯನಲ್ಲ ಅಂತ. ನ ಗುರು ಯೇಷಃ, ಇವನು ನಮಗೆ ಒಡೆಯನಲ್ಲ, ಇವನು ನಮಗೆ ಸ್ವಾಮಿಯಲ್ಲ. ಗುರು ಅಂತಂದಾಗ ಅದು ಸ್ವಾಮಿಯೂ ಆಗುತ್ತೆ, ನಮ್ಮ ಮೇಲೆ ಅಧಿಕಾರ ಇರುವವನು, ಪಾಠ ಮಾಡುವವನು ಅನ್ನುವ ಎಲ್ಲ ರೀತಿಯ ಮಾತುಗಳು ಸೇರ್ತವೆ. ಗುರು ಅನ್ನುವ ಶಬ್ದಕ್ಕೆ ನೂರಾರು ಅರ್ಥ ಇದೆ. ನಾವು ಸುಮ್ಮನೆ ಎಷ್ಟೋ ಸರ್ತಿ ಏನ್ ಗುರು ಅನ್ನುವ ಶಬ್ದಕ್ಕೆಲ್ಲ ಅದನ್ನ ಬಳಸಿ ಅದರ ಮಹತ್ವವನ್ನೇ ಕಳೆದು ಬಿಡ್ತೇವೆ. ಅದು ನನಗೆ ಯುಧಿಷ್ಠಿರನನ್ನ ನಾಯಕನಾಗಿ, ಹಿತೈಷಿಯಾಗಿ, ಪೋಷಕನಾಗಿ ಎಲ್ಲ ರೀತಿಯಲ್ಲೂ ಗುರು ಅನ್ನುವ ಶಬ್ದದಿಂದ ಹೊರಗಿಟ್ಟಿದ್ದೇವೆ ಅಂತ ಭೀಮಾರ್ಜುನರು, ಭೀಮ ಪಾರ್ಥವು ಬ್ರೂಯು, ಭೀಮ ಪಾರ್ಥ ಇಬ್ರು ಕೂಡ ಹೇಳಬೇಕು. ಇಲ್ಲ ಭೀಮ ಇಬ್ರು ಹೇಳಲಿಕ್ಕಾಗ್ಲಿಲ್ಲ ಅಂದ್ರೆ ಭೀಮ ಒಬ್ಬನೇ ಹೇಳಿದ್ರು ಸಾಕು, ಅಂದ್ರೆ ಭೀಮ ಹೊರಗೆ ಬಂದ್ರೆ ಸಾಕು, ಅವರ ಗುಂಪಿಂದ ಭೀಮ ಹೊರಗೆ ಬಂದ್ರೆ ಸಾಕು. ಇದೆ ಅಲ್ವಾ ನಮ್ಮಲ್ಲೂ ಇವತ್ತು? ನಮ್ಮ ಅಭಿಪ್ರಾಯಗಳೇ ಮುಖ್ಯ, ಬೇರೆಯವರಲ್ಲ, ನಾವೇ ಶ್ರೇಷ್ಠ ಅಂತ ಎಲ್ಲರ ಬಾಯಲ್ಲೂ ಇದನ್ನೇ ಮತ್ತೆ ಮತ್ತೆ ಹೇಳಿಸುವಂತೆ ಮಾಡಿ, ಆ ಭಾವನೆ ಮೂಡುವಂತೆ ಮಾಡಿ, ಕಲಿತವರು ಕಲಿಯದವರಿಗಿಂತ ಗ್ರೇಟು, ಕೆಲಸ ಇರೋರು ಕೆಲಸ ಇರೋರಿಗಿಂತ ವೇಟು ಅಂತ ಈ ಎಲ್ಲ ಭಾವನೆಗಳನ್ನು ಹುಟ್ಟು ಹಾಕಿ ನಮ್ಗೆ ಈ ಭಾವನೆ ಇರಲಿಲ್ಲ. ಹಿಂದೆ ಕೆಲಸ ಏನು ಅಂದ್ರೆ, ನನ್ನ ವೇದಾಧ್ಯಯನ ನಾನು ಮಾಡ್ತಾ ಇದ್ದೇನೆ, ನನ್ನ ಕ್ಷೇತ್ರ ಧರ್ಮವನ್ನು ನಾನು ಪಾಲಿಸ್ತಾ ಇದ್ದೇನೆ, ನನ್ನ ವ್ಯಾಪಾರವನ್ನು ನಾನು ನೋಡ್ತಾ ಇದ್ದೇನೆ, ಅದಕ್ಕೆ ನೂರು ಮುಖ. ಆದ್ರೆ ಅದು ಎಲ್ಲರೂ ಕೂಡ ಕೆಲಸಕ್ಕೆ ಹೋಗ್ಲೇಬೇಕು, ಮನೆಯಲ್ಲಿದ್ದವ್ರು ಎಲ್ಲರೂ ದುಡಿಲೇಬೇಕು, ದುಡಿಮೆ ಅಂದ್ರೆ ಹೊರಗಿನಿಂದ ದುಡ್ಡು ತಂದ್ರೆ ಮಾತ್ರ ಅನ್ನುವ ಈ ಎಲ್ಲ ಕಾನ್ಸೆಪ್ಟ್ಗಳು ನಮ್ಮನ್ನ ನಾಶ ಮಾಡಿದವು. ಅದರಿಂದಾಗಿ ಹೆಚ್ಚು ದುಡ್ಡವನು ಹೆಚ್ಚು ಶ್ರೇಷ್ಠ, ನಮ್ಗೆ ಈ ತಾಳೆ ಹಾಕುದು, ಕ್ಲಾಸ್ ಅಲ್ಲಿ ಫಸ್ಟ್ ರ್ಯಾಂಕ್ ತರುದು, ಅಥವಾ ಸಮಾಜದಲ್ಲಿ ಅವನು ದೊಡ್ಡ ವ್ಯಕ್ತಿ ಅಂತ ಗುರುತಿಸುವುದು, ಅವನ ಗುಣದಿಂದ ಅವನು ದೊಡ್ಡ ವ್ಯಕ್ತಿ ಆಗ್ಬೇಕು ಹೊರತು ಅವನ ಸ್ಟೇಟಸ್ನಿಂದ, ಅವನಿಗಿರುವ ಹಿರಿಮೆಯಿಂದ, ಅವನಿಗಿರುವ ಹೆಸರಿನಿಂದ, ಅವನಿಗಿರುವ ದುಡ್ಡಿನಿಂದ, ಅಥವಾ ಅವನ ಕುಲದ ಮಟ್ಟದಿಂದ, ಇದ್ಯಾವುದು ಲೆಕ್ಕಕ್ಕಿರ್ಲಿಲ್ಲ. ವೇದವ್ಯಾಸರು ಗುಣವಂತಿಕೆಯಿಂದ ಹೆಸರು ಪಡೆದು ಮೇಲೆ ಬಂದವರು, ಪುರಂದರದಾಸರು ತಮ್ಮ ಗುಣವಂತಿಕೆಯಿಂದ ಇವತ್ತಿನ ತನಕ ಉಳಿದವರು, ಹೊರತು ಅವ್ರು ಯಾವುದೇ ಈ ವರ್ಗದವರು ಈ ವರ್ಗದವರು ಅಲ್ಲ ಅನ್ನುವ ಕಾರಣಕ್ಕಲ್ಲ. ಆದ್ರೆ ಅವ್ರು ಬಹಳ ಕಾಲ ಉಳಿಯುವುದು ಇಲ್ಲ ಬಿಡಿ, ಉಳಿದವ್ರು ಯಾರು, ಅಂಬಾನಿನೋ ಅದಾನಿನೋ ಇನ್ಯಾರು, ನೂರು ಜನರ ಹೆಸರು ಹೇಳಿದ್ರು, ಕೆಟ್ಟ ದೃಷ್ಟಾಂತವಾಗಿ ನಾಲ್ಕು ಜನ ಉಳಿದಾರು, ಕೆಟ್ಟ ನಡತೆಗಾಗಿ ಹೀಗಿರಬಾರ್ದು ಅನ್ನೋದಕ್ಕೆ ಕಾರಣವಾದರು ರಾವಣನಂತೆ ದುರ್ಯೋಧನನಂತೆ. ಆದ್ರೆ ಅನುಸರಿಸಬೇಕಾದ ಮಂದಿಯಾಗಿ ಉಳಿಯುವವರಲ್ಲಿ ಬಹಳ ಕಮ್ಮಿ ಜನ ಉಳಿಯುವುದು, ಯಾಕೆ ಅಂದ್ರೆ ಗುಣವಂತಿಕೆಯ ಬಲ ಇದ್ದಾಗ ಮಾತ್ರ ಉಳಿತಾರೆ. ಆದ್ರೆ ದುರ್ಯೋಧನ ಇದನ್ನೇ ನಮ್ಮ ನಡುವೆಯೂ ಪ್ರಯೋಗಿಸಿದ್ದು ಅಂತ ನಮ್ಗೆ ಅರ್ಥ ಆಗದೆ ನಾವು ಇವತ್ತು ಕಿತ್ತಾಡ್ತಾ ಇದ್ದೇವೆ. ಪಾಂಡವರ ನಡುವೆ ಭೀಮಾರ್ಜುನರು ಹೇಳಿ, ಯುಧಿಷ್ಠಿರ ನಮ್ಗೆ ಒಡೆಯ ಅಲ್ಲ, ಗುರು ಅಲ್ಲ, ಅವನು ನಮ್ಮ ನಾಯಕ ಅಲ್ಲ ಅಂತ ಹೇಳಿ. ಬೇಡ ಭೀಮೋ ಏಕೋಪಿ ವಾ ಭೀಮ ಇಹ ಉತ್ಸೃಜೇತ್ವಾ, ಭೀಮ ಒಬ್ಬ ಹೇಳಿ
ನಿನ್ನನ್ನು ನಾನು ಬಿಟ್ಟು ಬಿಡ್ತೇನೆ, ನಿನ್ನ ನಾನು ಬಿಡಿಸ್ ನಿಮ್ಮೆಲ್ಲರನ್ನ ಬಿಟ್ಟು ಬಿಡ್ತೇನೆ. ಆಗ ಇದಾದ ಮೇಲೆ ಅವರನ್ನ ಸೋಲಿಸಿದೆವು, ಕಾಡಿ ಕಟ್ಟಿದೆವು, ಸಮಸ್ಯೆ ಇಲ್ಲ. ಅವರು ಪರಸ್ಪರ ಕಿತ್ತಾಡ್ತಾನೇ ಬದುಕ್ತಾ ಇರ್ತಾರೆ, ನಾವು ನಮ್ಮ ಪಾಡಿಗೆ ಆಡಳಿತ ನಡೆಸ್ತಾ ಇರ್ಬೋದು. ಈಗ ನಾವು ಮಾಡ್ತಾ ಇಲ್ವಾ? ನಂದೇ ಮುಖ್ಯ, ನಾನೇ ಶ್ರೇಷ್ಠ, ನಮ್ಮ ನಮ್ದೇ ಮೂಲ ಮಠ, ನಮ್ದೇ ಮೂಲ ಭಾಷೆ, ನಮ್ದೇ ಮೂಲ ಧನ, ಇದು ಸಿಕ್ಕಾಪಟ್ಟೆ ಇದರಲ್ಲಿರುವಂತಹ ಯೋಚನೆಗಳೆಲ್ಲ ಔಟ್ಡೇಟೆಡ್, ಈ ಸ್ಮೃತಿಗಳೆಲ್ಲ ವೇಸ್ಟು, ಈ ಧರ್ಮಗಳೆಲ್ಲ ಹಳೆ ಕಾಲದ್ದು, ಅಪ್ಡೇಟ್ ಆಗದೇ ಇರುವಂತದ್ದು ಅಂತ ಈ ರೀತಿ ನಮ್ಮವ್ರ ಬಗ್ಗೆ ಮಾತ್ರ ನಾವು ಆಕ್ಷೇಪ ಮಾಡ್ತೇವೆ. ಬೇರೆಯವ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ದ್ರು. ಅವ್ರು ಎಷ್ಟು ಅನರ್ಥಗಳನ್ನು ಬೇಕಾದ್ರೂ ಮಾಡ್ಲಿ, ಎಷ್ಟು ಅನ್ಯಾಯಗಳನ್ನು ಬೇಕಾದ್ರೂ ನಮ್ಮ ಮೇಲೆ ಹೇರ್ತಾ ಇರ್ಲಿ, ನಮ್ಮವರನ್ನೇ ಬಲಿ ಕೊಟ್ಟು ಅವರ ಧರ್ಮವನ್ನು ಚೆನ್ನಾಗಿ ಪರಿಪಾಲಿಸ್ಲಿ, ನಮ್ಗೆ ನೋ ಅಬ್ಜೆಕ್ಷನ್. ಅವರು ಫ್ರೀ ಕೊಟ್ಟಿದ್ದಾರೆ, ಅವರು ಲಿಬರಲ್ ಆಗಿದ್ದಾರೆ, ಅವರು ಬೇಕಾದಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅನ್ನುವ ಈ ಕಾರಣಕ್ಕಾಗಿ ನಮ್ಮ ನಡುವೆ ಇರುವಂತಹ ಐಕಮತ್ಯವನ್ನ ಒಡೆದು ನಮ್ಮಲ್ಲಿಯೇ ಆಕ್ಷೇಪಗಳನ್ನು ಮಾಡ್ತಾ ಅಸತ್ಯಮೇವ ಜಯತೆ ಅಂತ ಬೊಬ್ಬೆ ಹಾಕ್ತಾ ಕೂತಿರ್ತಾರೆ. ಯಾವುದು ಸತ್ಯ ಅಂತ ತೋರಿಸೋದೇ ಇಲ್ಲ. ಸತ್ಯಕ್ಕೆ ಅವರೇ ಬಣ್ಣ ಕೊಟ್ಟು, ಅವರೇ ಆಕೃತಿ ಕೊಟ್ಟು ಇದೇ ಸತ್ಯ ಅಂತ ತೋರಿಸಿ ಇದರನ್ನೇ ನೀವು ನಂಬಬೇಕಾದದ್ದು ಅಂತ ತಟ್ಟೆ ಬಡಿತಾ ಇರ್ತಾರೆ. ನಾವು ಹೌದು ಹೌದು ಹೌದು, ಅಷ್ಟೆಲ್ಲ ಕಾಳಜಿಯಿಂದ ಇಡೀ ದೇಶದ ಬಗ್ಗೆ ಎಷ್ಟು ಕಾಳಜಿ ಆ ವ್ಯಕ್ತಿಗೆ, ಆ ಕಾರ್ಯಕ್ರಮಗಳಿಗೆ ಅಂತ ಭಾವಿಸಿ ನಾವು ಕೂತಿರ್ತೇವೆ. ಆದ್ರೆ ಇದೆಲ್ಲವೂ ದುರ್ಯೋಧನನ ಇನ್ನೊಂದು ಪ್ರತಿರೂಪಗಳು, ನಕಲುಗಳು ಅನ್ನೋದು ನಮ್ಗೆ ಅರ್ಥನೇ ಆಗಲ್ಲ. ಇತ್ಯುಕ್ತ ಊಚೇ ಪವಮಾನಸೂನು ಪೂಜ್ಯೋಸ್ಮಾಕಂ ಧರ್ಮಜೋ ಸಂಶಯೇನ ಗುರುಶ್ಚಾಹಂ ವೋಖಿಲಾನಾಂ ಯತೋ ಹಿ ಬಲಜ್ಯೇಷ್ಠಂ ಕ್ಷತ್ರಮಾಹುರುಂ ಮಹಾಂತಃ. ಈಗ ದುರ್ಯೋಧನ ಅವರ ನಡುವೆಯನ್ನ ಅಂತರವನ್ನ ಹೆಚ್ಚಿಸುವುದಕ್ಕೋಸ್ಕರ ಆಡಿದ ಮಾತನ್ನು ಚೆನ್ನಾಗಿ ಗಮನಿಸಿದ ಭೀಮಸೇನ, ನಮಗೂ ಈ ಎಚ್ಚರ ಬರಬೇಕು. ಭೀಮಸೇನನ್ನ ಎಲ್ಲದರಲ್ಲೂ ನಮಗೆ ದೋಷ ಕಾಣಬೇಕು ಅನ್ನುವ ಅಂಶವನ್ನು ನಾನು ಹೇಳುತ್ತಿಲ್ಲ. ಆದ್ರೆ ನಮ್ಮಲ್ಲಿ ಇಲ್ಲದ ದೋಷಗಳನ್ನ ಹೇರಿ ನಮ್ಮ ದೋಷಿಗಳು ಅಂತನ್ನುವ ಭಾವನೆಯಿಂದ ಪಾರಾಗಬೇಕಾದ್ರೆ ಮಾತ್ರ ನಾವು ಭೀಮನ ಈ ಮಾತನ್ನ ನೆನ್ಪಿಟ್ಕೊಳ್ಬೇಕು. ನಮ್ಮವರ ನಡುವೆ ದೋಷಗಳನ್ನ ಆರೋಪ ಮಾಡ್ತಾ ಬೇರೆಯವ್ರ ಕಡೆಗೆ ತಲೆ ಹಾಕುವ ಮುನ್ನವೇ ನಾವು ಅಳಿದು ಹೋಗುವಂತಹ ದುಸ್ಥಿತಿ ಬರಬಾರದು ಅನ್ನುವ ಕಾರಣಕ್ಕಾಗಿ ಭೀಮಸೇನನ್ನ ನಾವು ಆರಾಧಿಸ್ಬೇಕು. ಭೀಮಸೇನನ ಮಾತುಗಳಿಗೆ ನಾವು ಕಿವಿ ಕೊಡ್ಬೇಕು. ಭೀಮಸೇನ ಹೇಳಿದ, ಧರ್ಮರಾಜ ಸಂದೇಹವೇ ಬೇಡ ನಿಮಗೆ. ಅವನು ಹಾ ಇನ್ನೇನ್ ಹೇಳ್ತಾನೆ ಇನ್ನೇನ್ ಹೇಳ್ತಾನೆ ಅಂತ ಕಾಯ್ತಾ ಇದ್ದ. ಸಂದೇಹವೇ ಬೇಡ ನಿಮಗೆ, ಧರ್ಮರಾಜ ನಮಗೆ ಪೂಜ್ಯ ಗುರು ನಾಯಕ ಅಂತ ಹೇಳಿಬಿಟ್ಟ. ತಲೆ ಕೆಟ್ಟೋಯ್ತು ದುರ್ಯೋಧನನಿಗೆ. ನಾವ್ ಎಷ್ಟೆಲ್ಲ ಒತ್ತಡ ಹೇರಿ ಏನೆಲ್ಲ ಮಾಡಿ ನಮ್ಮ ಬೇಳೆ ಬೇಯಿಸ್ಬೇಕು ಅಂತಂದ್ರೆ ಇವನು ತಣ್ಣೀರ್ ಹಾಕ್ಬಿಟ್ನಲ್ಲ ಒಲೆಗೆ ಅಂತ ತಲೆ ಕೆಡಿಸ್ಕೊಂಡ್ಬಿಟ್ರು. ನಾನು ಈ ಸಭೆಯಲ್ಲಿ ಸೇರಿದ ಎಲ್ಲ ಜನರಿಗೆ ಸೇರಿ ಹೇಳ್ತಾ ಇದ್ದೇನೆ, ಅದರಲ್ಲೂ ಕ್ಷತ್ರಕುಲಕ್ಕೆ ಸಂಬಂಧಪಟ್ಟಂತೆ ನಾನೇ ಹಿರಿಯ. ಯಾಕೆಂದ್ರೆ ಬಲಜ್ಯೇಷ್ಠನನ್ನೇ ಜ್ಯೇಷ್ಠ ಅಂತ ಕರೀತಾರೆ. ಧರ್ಮಜಾನ್ ನನಗೆ ನಾಯಕ, ಆದ್ರೆ ಈ ಸ್ಟೇಜ್ನಲ್ಲಿರುವ ಎಲ್ರಿಗೂ ನಾನು ನಾಯಕ. ಇದು ಧರ್ಮಜನಿಗೆ ತಾನು ನಾಯಕ ಅಂತ ಹೇಳಿಲ್ಲ, ಧರ್ಮಜಾನ್ ನನಗೆ ನಾಯಕ, ಆದ್ರೆ ನಾನು ಈ ಸ್ಟೇಜ್ನಲ್ಲಿರುವ ಎಲ್ಲರಿಗೂ ನಾನು ನಾಯಕ. ಯಾಕೆಂದ್ರೆ ಯಾರಾದ್ರೂ ಒಬ್ರು ನನಕ್ಕಿಂತ ಬಲಿಷ್ಠರು ಅಂತ ಅನ್ನಿಸಿಕೊಂಡವರು ನನ್ನನ್ನ ಎದುರಿಸ್ಲಿಕ್ಕೆ ಬರಲಿ ಬೇಕಿದ್ರೆ ನಾನು ಓಪನ್ ಚಾಲೆಂಜ್. ಇದು ಯಾವುದು ಕೇವಲ ಧನದ ಬಲದಿಂದ, ರೇಡಿಯೋ ಬಲದಿಂದ, ಟಿವಿಯ ಬಲದಿಂದ, ಮಾಧ್ಯಮದ ಬಲದಿಂದ, ಅಥವಾ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸ್ ಇರೋರ ಮಂದಿಯ ಬಾಯಲ್ಲಿ ನಾಲ್ಕಾರು ಸರ್ತಿ ಈ ಸ್ಟೇಟ್ಮೆಂಟ್ ಕೊಡಿಸುವ ಹಮ್ಮಿನಿಂದ ಈ ಮಾತು ಹೇಳ್ತಾ ಇಲ್ಲ. ಅಲ್ಲೇ ಇಟ್ಟರ ಅಲ್ಲೇ ಬಹುಮಾನ ಅಂದ ಹಾಗೆ ಬೇಕಿದ್ರೆ ಈಗಲೇ ಇಲ್ಲಿ ಪರೀಕ್ಷೆ ಮಾಡಬಹುದು. ಯಾರಾದ್ರೂ ಗುರುಶ್ಚಾಹಂ ಸಕಲಾನಂ ಕ್ಷತ್ರಿಯಾಣಂ, ಇಲ್ಲಿರುವ ಎಲ್ಲ ದೂರ್ಜನ ತಮ್ಮಂದಿರು ಕರ್ಣ ಅದರ ಜೊತೆಗಿರುವ ಅಶ್ವತ್ಥಾಮ ಯಾರು ಬೇಕಾದ್ರೂ ನಿಲ್ಲಿ, ಬೇಕಿದ್ರೆ ಅಲ್ಲಿರುವ ಭೀಷ್ಮ ದ್ರೋಣರು ಕೂಡ. ಬಲಜ್ಯೇಷ್ಠನಾದವನು ಜ್ಯೇಷ್ಠನೆನಿಸ್ತಾನೆ, ಕ್ಷತ್ರಿಯರ
ಹಿರಿತನಕ್ಕೆ ಅವನು ಕ್ಷತ್ರಿಯರಿಗೆ ಹೇಳಿದ್ದು, ಅಲ್ಲಿರುವ ಋತ್ವಿಜರಿಗೆ ಏನು ಮಾತು ಹೇಳಿಲ್ಲ. ಆದ್ರೆ ತೋಳಿನ ಬಲದಿಂದ ದ್ರೋಣಾಚಾರ್ಯರು ನನ್ನನ್ನು ಎದುರಿಸ್ತಾರೆ ಅಂದ್ರೆ ನಾನು ಅವರನ್ನು ಎದುರಿಸ್ಲಿಕ್ಕೆ ಸಾಧ್ಯ. ಮಂತ್ರದ ಬಲದಿಂದ, ತಂತ್ರದ ಬಲದಿಂದ ಅವ್ರು ನನಗಿಂತ ದೊಡ್ಡವರು ಇರ್ಬೋದು, ಅವ್ರು ಪೂಜ್ಯರೇ ನನಗೆ. ಆದ್ರೆ ಈ ಹಂತದಲ್ಲಿ ಸಭೆಯಲ್ಲಿ ದ್ರೌಪದಿ ಹೇಗೆ ಖಡಾಖಂಡಿತವಾಗಿ ಮಾತಾಡಿದ್ಲು, ಹಾಗೆಯೇ ಭೀಮಸೇನನು ಖಡಾಖಂಡಿತವಾಗಿ ಮಾತಾಡ್ತಾ ಇದ್ದಾನೆ. ಗುರುಶ್ಚ ಅಹಂ ವಹ, ನಿಮ್ಮೆಲ್ಲರಿಗೂ ಅಖಿಲಾನಾಂ ವಹ, ನೀವು ಯಾರು ಬೇಕಾದ್ರೂ ಇಲ್ಲಿ ತಲೆಮರೆಸಿಕೊಂಡು ಬಗ್ಗಿ ಕೂತಿದ್ರು ನಿಮ್ ನಾನೇ ನಾಯಕ, ನಾನೇ ಗುರು, ನಾನೇ ಒಡೆಯ. ಯಾಕೆಂದ್ರೆ ಯಥೋ ಹಿ ಬಲಜ್ಯೇಷ್ಠಂ ಕ್ಷತ್ರಮಾಹುರ್ ಮಹಂತಹ, ಕ್ಷತ್ರದಲ್ಲಿ ತೋಳಿನ ಬಲವೇ ಮಹಾಬಲ. ಅವರನ್ನು ಎದುರಿಸ್ಲಿಕ್ಕೆ ತೋಳಿನ ಬಲವೇ ಕೆಳಗೆ. ನಿಮ್ಗೊಂದು ವೇಳೆ ಈ ವಿಷಯದಲ್ಲಿ ಸಂದೇಹ ಇದ್ರೆ, ಬಲಜ್ಯೇಷ್ಠೇ ಯದಿ ಸಂಶಯ ಸ್ಯಾತ್ ಉತ್ತಿಷ್ಟಧ್ವಂ ಸರ್ವ ಏವಾದ್ಯ ವೀರಾಃ ಮೃದ್ನಾಮಿವ ಪಾದ ತಲೇನ ಸರ್ವಾನ್ ಸಹಾನುಬಂಧಾನ್ ಯಶ್ಚ ಮಾಂ ಯೋದ್ಧು ಕಾಮಃ. ತೋಳನ್ನ ತಟ್ಟಿಯೇ ಮಾತಾಡ್ತಾನೆ, ಬಲಜ್ಯೇಷ್ಠೇ ಯದಿ ವಹ ಸಂಶಯ ಸ್ಯಾತ್, ನಾನು ಬಲಜ್ಯೇಷ್ಠ ಅನ್ನೋ ವಿಷಯದಲ್ಲಿ ನಿಮಗೆ ವಹ ನಿಮಗೆಲ್ಲರಿಗೂ ಸಂಶಯ ಸ್ಯಾತ್ ಇದ್ದರೆ, ಉತ್ತಿಷ್ಟಧ್ವಂ ಸರ್ವ ಏವಾದ್ಯ ವೀರಾಃ, ಎಲ್ಲಾ ವೀರರು ಕೂಡ ಒಟ್ಟಿಗೆ ಎದ್ದು ನಿಲ್ಲಲಿ. ಉತ್ತಿಷ್ಟಧ್ವಂ ಸರ್ವೇ ಏವ ವೀರಾಹ, ಅದ್ಯ ಈಗಲೇ ಎಲ್ಲಾ ವೀರರು ಭೀಮಸೇನನ ಈ ಮಾತಿನ ವಿರುದ್ಧ ನಮ್ಮ ದನಿ ಇದೆ, ಭೀಮಸೇನನ ಮಾತಿಗೆ ಒಪ್ಪಿಗೆ ಇಲ್ಲ ಅಂತ ಯಾರಾದ್ರೂ ಗಟ್ಟಿಯಾಗಿ ಹೇಳಿಕೊಳ್ಳುವವರಿದ್ರೆ ತೋಳು ತಟ್ಟಿ ಎಲ್ಲರೂ ಸೇರಿ ಒಟ್ಟಿಗೆ ಇಲ್ಲಿಗೆ ಬರಲಿ. ಮೃದ್ನಾಮಿ ವಹ, ನಿಮ್ಮೆಲ್ಲರನ್ನು ಪಾದ ತಳೇನ ಸರ್ವಾನ್ ಸಹಾನುಬಂಧಾನ್ನ ಮೃದ್ನಾಮಿ, ಕಾಲ ಅಡಿಯಲ್ಲಿ ಹೊಸಕಿ ತುಳಿದು ಮಸುಕಿ ಹಾಕುವೆ. ಮತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಷ್ಟ ಮಾನ್ ಯೋದ್ಧು ಕಾಮ. ಸುಮ್ಮನೆ ನೀವಲ್ಲಿ ಕೂತಿದ್ರೆ ನಿಮ್ಮನ್ನು ಬಂದು ಹೊಸಕಿ ಹಾಕಲ್ಲ, ಆದ್ರೆ ನನ್ನ ತೋಳಿಗೆ ನೀವು ಸವಾಲೊಡ್ಡಿ ಬರೋರು ಯಾರಾದ್ರೂ ಇದ್ರೆ ಬನ್ನಿ ಸೋಲಿಸ್ತೇನೆ, ಬನ್ನಿ ಅಳಿಸಿ ಬಿಡುತ್ತೇನೆ. ಎಲ್ಲ ಗಪ್ಚುಪ್ಟು ಭಾರಿ ಮಾತಾಡಿದವರೆಲ್ಲ, ಪಾಂಡವರನ್ನ ನಾಶ ಮಾಡಿಬಿಡ್ತೇನೆ, ಹಂಗ್ ಮಾಡ್ತೇನೆ ಹಿಂಗ್ ಮಾಡ್ತೇನೆ ಅಂತ ಹೇಳಿದ ಕರ್ಣನಿಗೆ ಉಸಿರಿಲ್ಲ, ಶಕುನಿಗೆ ಮಾತಿಲ್ಲ, ದುರ್ಯೋಧನಿಗೆ ಬಲ ಇಲ್ಲ, ತಮ್ಮಂದ್ರಿಗೆ ಜೀವವೇ ಕೈಯಲ್ಲಿ ಹಿಡ್ಕೊಂಡು ಯಾವಾಗ ಹೊಡೆದು ಬಿಡ್ತಾನೋ ಅಂತ ಹೆದರಿ ಕೂತಿದ್ದಾರೆ. ಅಂತಹ ವೀರಾವೇಶದ ಮಾತಿಗೆ ಒಮ್ಮೆ ಇಡೀ ಸಭೆ ನಡುಗಿ ಬಿಟ್ಟಿತು. ಇದು ಭೀಮಸೇನ, ಇದು ಭೀಮಸೇನನ ನಿಜವಾದ ಸಾಮರ್ಥ್ಯವನ್ನು ಪರಿಚಯಿಸುವ ಕಾಲ. ಇಲ್ಲಿ ನಮ್ಗೆ ಅರ್ಥ ಆಗುವಂತದ್ದು, ಸಭೆಯಲ್ಲಿದ್ದ ಯಾರೂ ಕೂಡ ಮಾತಾಡ್ಲಿಲ್ಲ ಅಂದ್ರೆ ಅವರೆಲ್ಲರಿಗಿಂತಲೂ ಭೀಮಸೇನ. ಈ ಕಾರಣಕ್ಕಾಗಿಯೇ ಧರ್ಮರಾಜ ದುರ್ಯೋಧನ ಮತ್ತು ಧೃತರಾಷ್ಟ್ರ ಇಬ್ರು ಹೆದರ್ತಾ ಇದ್ದಿದ್ದು, ಬೇರೆ ಯಾರಿಗೂ ಹೆದರ್ತಾ ಇರ್ಲಿಲ್ಲ. ಅರ್ಜುನನನ್ನಾದ್ರೂ ಸ್ವಲ್ಪ ಹೊತ್ತು ಹೆಣಗಾಡಿ ಎದುರಿಸಬಹುದು, ಭೀಮಸೇನನ್ನ ನಾವು ಖಂಡಿತ ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಭಯ ಇತ್ತು. ಇಲ್ಲಾಂದ್ರೆ ನೋಡಿ, ಅವನ ಹತ್ರ ಆಯುಧ ಇಲ್ಲ, ಅವನು ಈಗ ಸೋತು ನಿಂತಿದ್ದಾನೆ, ಒಬ್ಬ ದಾಸನಾಗಿ ನಿಂತಿದ್ದಾನೆ. ನಮ್ಮ ಸಾವಿರಾರು ಮಂದಿ ಒಟ್ಟಿಗೆ ಸೇರಿ ಅವನನ್ನು ನಾಶ ಮಾಡ್ಲಿಕ್ಕೆ ಒಂದು ಕ್ಷಣ ಸಾಕಿತ್ತು. ಅವನು ದುರುದ್ದೇಶ ಇದ್ದು, ಅವನ ದುರುದ್ದೇಶದಲ್ಲೂ ಕೂಡ ಸಾಯುವ ಭಯ ಇದ್ದದ್ರಿಂದ ಅಲ್ಲೇ ಕೊಲ್ಲಿಸ್ಲಿಲ್ಲ. ಸಭೆಯಲ್ಲಿ ಒಟ್ಟಿಗೆ ಎದುರು ಮಾತಾಡಿದ, ಅದರಿಂದಾಗಿ ಇವನಿಗೆ ಅವನನ್ನ ತೋಳಿನ ಬಲದ ಪರೀಕ್ಷೆಗೋಸ್ಕರ ನಾವು ಎದುರಿಸಿದ್ವಿ. ಅವನು ತಾನೇ ತನ್ನನ್ನ ಸವಾಲಿಗೆ ಒಡ್ಡಿಕೊಂಡು ಪ್ರಾಣ ತೆತ್ತ ಅಂತ ಒಂದು ಸೆಂಟೆನ್ಸ್ ಅಲ್ಲಿ ಪಾಂಡವರನ್ನ ನಾಶ ಮಾಡಿಸಬಹುದಿತ್ತು. ಆದ್ರೆ ಹೃದಯದಲ್ಲೂ ಆ ಧೈರ್ಯ ಬರಲಿಲ್ಲ, ಒಳಗಿನಿಂದ ಯೋಚನೆನೂ ಹುಟ್ಟಲಿಲ್ಲ. ಭಯಪಟ್ಟು ಎಲ್ಲ ಗಡಗಡನೆ ನಡುಗ್ತಾ ಇದ್ದಾರೆ. ದ್ರೋಣ ಭೀಷ್ಮ ಕರ್ಣ ಅಶ್ವತ್ಥಾಮ ಕೃಪಾಚಾರ್ಯರಂತಹ ಮಹಾ ಯೋಧರು, ಅನೇಕ ರಾಜರು, ಜೊತೆಗಿದ್ದ ದುರ್ಯೋಧನಾದಿಗಳು ಯಾರು ಕೂಡ ಒಟ್ಟಿಗೆ ಸೇರಿ ಅಂತ ಅವನೇ ಆಪ್ಷನ್ ಕೊಟ್ಟಾಗ್ಲೂ ಕೈ ಕತ್ತಿಯ ಹತ್ರ ಹೋಗ್ಲಿಲ್ಲ, ಸೇನೆಯ ಕಡೆ ನೋಡ್ಲಿಲ್ಲ, ಏನ್ ಮಾಡ್ಬೇಕು ಅಂತನೇ ಗೊತ್ತಾಗ್ಲಿಲ್ಲ, ಸುಮ್ಮನೆ ನಿಂತು ಬಿಟ್ರು. ಇದೇನಾಯ್ತು ಮುಂದೆ ಅಂತ ಮತ್ತೆ ಮುಂದಿನ ಪದ್ಯದಲ್ಲಿ ನಾವು ನೋಡೋಣ. ನಾಳೆ ಮತ್ತೆ ಅದನ್ನ ಸೇರಿ ಚಿಂತಿಸೋಣ. ನಮಸ್ಕಾರ.